ಅಲ್ಲ, ವೈಫ್ಗೆಲ್ಲ ಹೇಗೆ ಟೈಮ್ ಕೊಡ್ತೀರಿ, ಹೇಗೆ ಮ್ಯಾನೇಜ್ ಮಾಡ್ತೀರಿ ಅಂತ? ಅವಳನ್ನ ನನ್ನ ಪಾಲಿನ ದೇವಿ ಅಂತಾನೆ ಹೇಳ್ಬೇಕು. ಖುಷಿ ಪಡುವೆ, ಯಾಕಂದ್ರೆ ಹೆಣ್ಮಕ್ಳು ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಒಂದು ಮೂವಿ ನೋಡಕ್ ಹೋಗಿದ್ದೆ, ಕಾಂತಾರ, ಅರ್ಧನೂ ಮುಗಿದಿರ್ಲಿಲ್ಲ. ಆನ್ ದ್ಯಾಟ್ ಮ್ಯಾನರ್ ಐ ಫೀಲ್ ಐ ಆಮ್ ವೆರಿ ಲಕ್ಕಿ ಟು ಹ್ಯಾವ್ ಅರ್ ಇನ್ ಮೈ ಲೈಫ್. ಎಲ್ಲರೂ ಹೇಳ್ತಾರೆ ನಾನು ತುಂಬಾ ಬೆಳ್ಳಗಾಗಿದ್ದೀನಿ ಅಂತ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ನನ್ನ ಬ್ಯೂಟಿ ಪಾರ್ಟ್ನರ್, ತ್ವಚೆಯ ಆರೋಗ್ಯ ಮತ್ತು ಕಾಂತಿಯನ್ನು ಹೆಚ್ಚಿಸುತ್ತದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಅಲ್ಲ, ವೈಫ್ಗೆಲ್ಲ ಹೇಗೆ ಟೈಮ್ ಕೊಡ್ತೀರಿ, ಹೇಗೆ ಮ್ಯಾನೇಜ್ ಮಾಡ್ತೀರಿ ಅಂತ? ಅವಳನ್ನ ನನ್ನ ಪಾಲಿನ ದೇವಿ ಅಂತಾನೆ ಹೇಳ್ಬೇಕು, ಯಾಕಂದ್ರೆ ಹೆಣ್ಮಕ್ಳು ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಒಂದು ಮೂವಿ ನೋಡಕ್ ಹೋಗಿದ್ದೆ, ಕಾಂತಾರ, ಅರ್ಧನೂ ಮುಗಿದಿರ್ಲಿಲ್ಲ. ಒಬ್ಬನ ಯಾರೋ ಫೋನ್ ಮಾಡ್ದ, ನಮ್ಮ ಅಣ್ಣನ ಪೊಲೀಸ್ ಸ್ಟೇಷನ್ಗೆ ಹಾಕಿದ್ದಾರೆ, ಬರಬೇಕು ಅಂತ. ನಾನು ಹೆಂಡ್ತೀನಿ ಅಲ್ಲಿ ಬಿಟ್ಟು ಹೋದೆ. ಅವಳು ಫುಲ್ ಮೂವಿ ನೋಡಿದ್ಲು, ನಾನು ಹಾಫ್ ಮೂವಿ ನೋಡಿದೆ. ನಾನು ಸಾಯಂಕಾಲ ನಮ್ಮ ಮನೇಲಿ ಒಂದು ವಾರ ಆಗುತ್ತೆ ಅಂತ ತಿಳ್ಕೊಂಡೆ. ಬಟ್ ಅವಳು ಹೇಳಿದ್ಲು, ಇಲ್ಲ, ಯು ಆರ್ ಡೂಯಿಂಗ್ ಯುವರ್ ಕರಿಯರ್, ಮಾಡಪ್ಪ ಕಂಟಿನ್ಯೂ ಅಂತ. ಯಾವಾಗೋ ಒಂದು ಸರಿ ಬೈದ್ಲು. ಮದುವೆ ಆಗಿ 2 ವರ್ಷ ಆಯಿತು, 4-5 ಸರಿ ಊಟಕ್ಕೆ ಕರ್ಕೊಂಡು ಹೋಗಿದ್ಯಾ, ಏನು ಮಾಡ್ತೀಯ, ಜನರ ಸಂಬಂಧ ಬದುಕ್ತೀಯ, ಏನು ಮಾಡೋಕ್ಕಾಗುತ್ತೆ, ಕರಿಯರ್ ಹಂಗಿದೆ ಅಂತ ಅವತ್ತೊಂದಿನ ಕರ್ಕೊಂಡೋದೆ. ಬಹುಶಃ 6-7 ಸರಿ ಅವಳನ್ನ ಡಿನ್ನರ್ ಕರ್ಕೊಂಡೋಗಿರ್ಬೋದು. ನಾನು ಪ್ರತಿನಿತ್ಯ ಹೊರಗೆ ಮನೆಯಿಂದ ಹೊರಗಿರ್ಬೇಕಾದ್ರೆ ಅನಾವಶ್ಯಕವಾಗಿ ಒಂದು ಸರಿನೂ ನನಗವಳು ಫೋನ್ ಮಾಡಿ, ಅವಶ್ಯಕತೆ ಬಿದ್ದಾಗ ಅಪರೂಪ ವಾರದಲ್ಲಿ ನಾನು ಫೋನ್ ಹಚ್ಚಿದಾಗ ಶಿ ವಿಲ್ ರಿಸೀವ್, ಬಟ್ ಶಿ ನೆವರ್ ಡಿಸ್ಟರ್ಬ್ಸ್ ಮೀ ವೆನ್ ಎವರ್ ಐ ಆಮ್ ಔಟ್. ಆನ್ ದ್ಯಾಟ್ ಮ್ಯಾನರ್ ಐ ಫೀಲ್ ಐ ಆಮ್ ವೆರಿ ಲಕ್ಕಿ ಟು ಹ್ಯಾವ್ ಅರ್ ಇನ್ ಮೈ ಲೈಫ್. ಓಕೆ, ಅಂದರೆ ಮನೆ ಕಡೆಯಿಂದ ಸಪೋರ್ಟ್ ಬೇಕೇ ಬೇಕು 100%. ಆ ಸಪೋರ್ಟ್ ಇದ್ರೆ ಮಾತ್ರ ನಾವು ಯಶಸ್ಸನ್ನು ಕಾಣ್ಬೋದು. ತುಂಬ ಜನ ಯೂತ್ಸ್ ಇರ್ತಾರೆ, ಲೈಕ್ ಏನೋ ಒಂದು ಮಾಡಬೇಕು ಅನ್ನೋ ಝೀಲ್ ಇರುತ್ತೆ, ಬಟ್ ಅವ್ರಿಗೆ ಪ್ರಾಪರ್ ವೇ ಇರೋದಿಲ್ಲ. ಆ ಥರದವ್ರಿಗೆ ಏನು ಹೇಳ್ತೀರಿ? ಯಾರು ನಮ್ವೇನು ಪ್ರಾಪರ್ ಇಲ್ಲ, ಮುಳ್ಳು ಕಂಟಿ ಕಲ್ಲು ವಿಷ ಎಲ್ಲ ಇರುತ್ತೆ. ನಾವು ಮೇಲೆ ನೋಡ್ಕೊಂಡು ಹೋದರೆ ನಮಗೂ ಎಲ್ಲ ಚುಚ್ಚಿ ನಷ್ಟದಲ್ಲಿ ಬರ್ತೀವಿ. ಅದನ್ನೆಲ್ಲ ನಮ್ಮ ಕೈಯಾರೆ ತಕ್ಕೊಂಡು ನಮ್ಮ ದಾರಿನೇ ನಾವು ಮಾಡಬೇಕು. ಯಾವುದೇ ವೃತ್ತಿ ಇರಲಿ, ಪಾಲಿಟಿಕ್ಸ್ ಅಂತೇ ಅಲ್ಲ, ಯಾವ ವೃತ್ತಿಯಲ್ಲಾದರೂ ಒಬ್ಬ ಯಂಗ್ಸ್ಟರ್ ಬೆಳಿಬೇಕಾದಲ್ಲಿ ಭಾಳ ಕಷ್ಟ ಇದೆ. ಆ ದಾರಿನ ನಾವು ತಯಾರು ಮಾಡ್ಕೊಂಡು ಹೋದಾಗಲೇ ನಮ್ಗೆ ಅದು ಏನನ್ನೋದು ತಿಳಿಯ. ಓಕೆ, ಮತ್ತೊಂದು ವಿಚಾರ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಜೆಸ್ಟ್ ಮಾಡುವಂಥದ್ದಾಗಲಿ ಅಥವಾ ಅವರ ವಿಚಾರಗಳಲ್ಲಿ, ಪೊಲಿಟಿಕಲ್ ವಿಚಾರಗಳಲ್ಲಿ ಇಂಟರ್ಫೇರ್ ಆಗೋದಾಗಲಿ ಆ ಥರದ್ದು ಯಾವುದು ಮಾಡಲ್ವ ತಾವು? ಲೈಕ್ ಅವ್ರಿಗೆ ಹೆಲ್ಪ್ ಮಾಡುವಂಥದ್ದು, ಇಲ್ಲ ಈ ಥರ ಮಾಡ್ಬೋದಿದ್ದು ಆ ಥರದ ಐಡಿಯಾಸ್ ಏನಾದರೂ ಕೊಡುವಂಥದ್ದು? ಶಿ ಇಸ್ ವೆಲ್ ವೆರ್ಸಿಫೈಡ್, ಭಾಳ ತಿಳ್ಕೊಂಡಿದ್ದಾರೆ, ಭಾಳ ನಾಲೆಜ್ ಇದೆ, ನಾವು ಅವರಿಂದ ಕಲಿಯೋದು ಬಹಳ ಇದೆ. ಅವ್ರ ಮೇಲೆ ಲೈಕ್ ಪರ್ಸನಲಿ ದಾಳಿ ಮಾಡಿದಾಗ ಕೆಲವರು ಹೇಳಿಕೆಗಳನ್ನು ಕೊಟ್ಟು ಅವ್ರಿಗೆ ತುಂಬ ಹರ್ಟ್ ಆಗಿರುತ್ತೆ. ಎಷ್ಟೋ ಬಾರಿ ನಾವು ನ್ಯೂಸ್ ರೀಡಿಂಗ್ ಮಾಡೋ ಟೈಮಲ್ಲಿ ನಮಗೆ ಒಂಥರ ಕಸಿವಿಸಿ ಅನ್ಸುತ್ತೆ ಅದನ್ನು ಹೇಳೋದಕ್ಕೆ. ಆ ಥರದ್ದೆಲ್ಲ ದಾಳಿಗಳಾದಾಗ ವಾಟ್ ಯು ಫೀಲ್ ಅಂತ? ಯಾರನ್ನು ಬೇಕಾದರೂ ಆಗಲಿ, ನಮ್ಮ ವೈರಿನಾದರೂ ನಾವು ವೈಯಕ್ತಿಕವಾಗಿ ತೇಜೋವಾದನೆ ಮಾಡಬಾರ್ದು. ಪ್ರೊಫೆಷ್ನಲಿ ಐಡಿಯಾಲಜಿಕಲಿ ಏನು ಡಿಫ್ರೆನ್ಸ್ ಇದೆ ಅದನ್ನು ಆ ಮಟ್ಟಕ್ಕೆ ಮಾತ್ರ ಸೀಮಿತ ಇಟ್ಕೊಂಡು ವೈಯಕ್ತಿಕ ಬದುಕನ್ನು ಒಳ್ಳೆ ರೀತಿಯಿಂದ ನಾವು ನಡೆಸ್ಕೊಂಡು ಹೋಗಬೇಕು. ಈಗ ಇನ್ನೊಂದು 5 ಇಯರ್ಸ್ ಅಥವಾ ಇನ್ನೊಂದು 1 ವರ್ಷ 10 ತಿಂಗಳಲ್ಲಿ ಏನಾದರೂ ಬದಲಾವಣೆಗಳನ್ನು ನಿರೀಕ್ಷೆ ಮಾಡಬಹುದಾ ನಿಮ್ಮ ಕಡೆಯಿಂದ? ಯಾವ ಬದಲಾವಣೆ ಪೊಲಿಟಿಕಲ್ಲಿ? ಇಲ್ಲ, ನಾನು ಯಾವುದು ನೋಡೋಣ. ಇವರು ಅರ್ಜಿ ಕರೆದ ತಕ್ಷಣ ನಾನೆಲ್ಲ ಕಾರ್ಯಕರ್ತರ ಜೊತೆ ಚರ್ಚೆ ಮಾಡಿಕೊಂಡು, ನಮ್ಮ ಸ್ನೇಹಿತರ ಜೊತೆ ಚರ್ಚೆ ಮಾಡಿಕೊಂಡು, ನನ್ನ ವೆಲ್ ವಿಷರ್ ಜೊತೆ ಚರ್ಚೆ ಮಾಡಿಕೊಂಡು ಯಾವ ರೀತಿ ಅದಕ್ಕೆ ಹೋರಾಟ ರೂಪಿಸ್ಬೇಕು, ಯಾವ ರೀತಿ ಸಂಘಟನೆ ಮಾಡಬೇಕು ಅಂತ ಒಂದು ಡಿಸ್ಕಷನ್ ಮಾಡಿಕೊಂಡು ಐ ವಿಲ್ ಟೇಕ್ ಇಟ್ ಅಪ್.